ಅಡಚಣೆ ಬೆನ್ನಲ್ಲೇ ಸಚಿವರುಗಳಿಗೆ ಸಿಎಂ ಸಿದ್ದರಾಮಯ್ಯ ನೀತಿ ಪಾಠ ಮಾಡಿದ್ದಾರೆ ತಮ್ಮನ್ನ ಭೇಟಿ ಮಾಡೋದಕ್ಕೆ ಬರುವಂತ ಸಚಿವರುಗಳಿಗೆ ಸಿಎಂ ಟಿಪ್ಸ್ ಕೊಡ್ತಾ ಇದ್ದಾರೆ ಸಂಪುಟ ರಚನೆ ಬೆನ್ನಲ್ಲೇ ಸಚಿವರುಗಳಿಗೆ ಸಿದ್ದರಾಮಯ್ಯ ನೀತಿ ಪಾಠ ತಮ್ಮನ್ನ ಯಾರೆಲ್ಲ ಸಚಿವರು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾವು ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿ ಅಧಿಕಾರಿಗಳ ಮೇಲೆ ನಿಗಾ ಇಟ್ಟು ಭ್ರಷ್ಟಾಚಾರಕ್ಕೆ ಬರೆ ಎಳಿರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಿರೀಕ್ಷೆಗೆ ತಕ್ಕಂತೆ ಜನಪರ ಆಡಳಿತವನ್ನ ನೀಡಬೇಕಾದಂತ ಹೊಣೆಗಾರಿಕೆ ಇದೆ ಜನರ ಸಮಸ್ಯೆಗಳನ್ನ ಕೇಳಿಸಿಕೊಳ್ಳಿ ಆದಷ್ಟು ನೀವೇ ಬಗೆಹರಿಸೋದಕ್ಕೆ ಯತ್ನಿಸಿ ಸಣ್ಣ ಪುಟ್ಟ ಕೆಲಸಗಳಿಗೂ ಜನ ಸರ್ಕಾರಿ ಕಚೇರಿಗಳಿಗೆ ಅಲಿಬಾರದು ಜನ ಬಸ್ ರೈಲ್ ಹತ್ತಿಕೊಂಡು ವಿಧಾನಸೌಧಕ್ಕೆ ಬರುವ ಹೊರೆಯನ್ನ ತಪ್ಪಿಸಬೇಕು ಕೇಂದ್ರದ ದುರಾಡಳಿತ ಕರ್ನಾಟಕದ ಮೂಲಕ ಕೊನೆಗೊಳಿಸೋದಕ್ಕೆ ಅವಕಾಶ ಸಿಕ್ಕಿದೆ ತಮಗೆ ಉಸ್ತುವಾರಿ ವಹಿಸಿರುವಂತ ಜಿಲ್ಲೆಗಳಿಗೆ ಹೆಚ್ಚೆಚ್ಚು ಪ್ರವಾಸವನ್ನ ಮಾಡಬೇಕು ಇದು ಸಚಿವರುಗಳಿಗೆ ಸಿದ್ದರಾಮಯ್ಯ ಅವರು ನೀಡ್ತಾ ಇರುವಂತ ಟಿಪ್ಸ್ ಜಿಲ್ಲೆ ತಾಲೂಕು ಮಟ್ಟದಲ್ಲೇ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಟ್ಟು ಭ್ರಷ್ಟಾಚಾರ ನಿಯಂತ್ರಿಸಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ನಾವು ಗೆಲ್ಲಲೇಬೇಕಾಗಿದೆ ತಮ್ಮನ್ನ ಭೇಟಿಯಾಗುವುದಕ್ಕೆ ಬರ್ತಾ ಇರುವಂತ ಸಚಿವರುಗಳಿಗೆ ಈ ಎಲ್ಲ ಕಿವಿಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಸಿಎಂ ಅವರನ್ನ ಭೇಟಿಯಾಗುವುದಕ್ಕೆ ಬರ್ತಾ ಇರುವಂತ ಸಚಿವರುಗಳಿಗೆ ಇಂಟರೆಸ್ಟಿಂಗ್ ಆಗಿರುವಂತ ಕಿವಿಮಾತುಗಳನ್ನ ಹೇಳಿ ಕಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಪ್ರಗತಿ ನೆನ್ನೆ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸಂಪುಟ ರಚನೆ ಆಗಿದೆ ಅದಾದ ನಂತರ ಸಚಿವರುಗಳು ಒಂದು ನೂತನವಾಗಿ ಆಯ್ಕೆಯಾದಂತ ಸಚಿವರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಯಾರು ಭೇಟಿಯಾಗಿ ಬರ್ತಿದ್ದಾರೆ ಆ ಸಚಿವರಿಗೆಲ್ಲವೂ ಕೂಡ ಒಂದು ಟಿಪ್ಸ್ ಜೊತೆಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಮುಖವಾಗಿ ಏನ್ ಗ್ಯಾರಂಟಿ ಕಾರ್ಡ್ ಗಳನ್ನ ಮುಂದಿನ ಸಂಪುಟ ಸಭೆಯ ಜೊತೆಗೆ ಅದನ್ನ ನಾವು ಜಾರಿ ಮಾಡ್ತೀವಿ ಅದನ್ನ ಜನರಿಗೆ ತಲುಪಿಸಿ ಏನು ಭರವಸೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅದನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನ ಜನರಿಗೆ ಮೊದಲು ತಲುಪಿಸಿ ಅಂತ ಹೇಳ್ತಾ ಇದ್ದಾರೆ ಸಚಿವರುಗಳು ಜನರ ಬಳಿ ಹೋಗಿ ಖುದ್ದು ಹೇಳಬೇಕು ತಾವು ಯಾರು ಆಯ್ಕೆಯಾಗಿ ಬಂದಿದ್ದೀರಾ ಆ ಜಿಲ್ಲೆ ಮತ್ತೆ ಆ ಕ್ಷೇತ್ರಕ್ಕೆ ತಾವೇ ಹೋಗಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಿದ್ದಾರೆ ಕೇವಲ ಇಲ್ಲಿ ಕೂತ್ಕೊಂಡು ಅಲ್ಲಿ ಮನೆ ಸುತ್ತಾಡೋದಲ್ಲ ಅಥವಾ ಅಧಿಕಾರಿಗಳನ್ನ ಭೇಟಿ ಆಗೋದಿಲ್ಲ ನೀವೆಲ್ಲಿ ಆರಿಸಿ ಬಂದಿದ್ದೀರಾ ಆ ಕ್ಷೇತ್ರಕ್ಕೆ ತಾವೇ ಖುದ್ದು ಹೋಗಿ ಜನರ ಬಳಿ ತಿಳಿಸಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಪ್ರಮುಖವಾಗಿ ಅಧಿಕಾರಿಗಳ ಮೇಲೆ ನಿಗಾ ಇಡಿ ಅಂತ ಸಚಿವರುಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಭ್ರಷ್ಟಾಚಾರಕ್ಕೆ ನಾವು ಬರೆ ಎಳಿಬೇಕಾಗಿದೆ ಈ ನಿಟ್ಟಿನಲ್ಲಿ ಆ ರೀತಿಯಾದಂತ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಧಿಕಾರಿಗಳ ಮೇಲೆ ನಿಗಾ ಇಟ್ಟು ಭ್ರಷ್ಟಾಚಾರ ತಡೆಯುವ ಮಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದನ್ನ ಕಿವಿ ಮಾತನ್ನ ಸಚಿವರುಗಳಿಗೆ ಹೇಳಿದ್ದಾರೆ ಯಾಕೆಂದ್ರೆ ಮುಂಬೈ ಇನ್ನ ಒಂದು ವರ್ಷದಲ್ಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದಕ್ಕೆ ಈಗಿಂದನೇ ನಾವು ಸಜ್ಜಾಗಬೇಕಾಗಿದೆ ನಮ್ಮ ಸರ್ಕಾರ ಏನ್ ಕೊಡುತ್ತೆ ಅದನ್ನ ಜನರ ಬಳಿಗೆ ಹೋಗಿ ನಾವು ಹೇಗೆ ನಡ್ಕೊಳ್ತೀವಿ ಅದನ್ನೆಲ್ಲವೂ ಕೂಡ ಜನರು ಗಮನಿಸ್ತಾ ಇರ್ತಾರೆ ಹಾಗೆ ಗಮನಿಸಿದ್ದಕ್ಕೆ ನಮ್ಗೆ ಈ ರೀತಿಯಾದಂತ ಸ್ಪಷ್ಟ ಬಹುಮತ ಬಂದಿದೆ ಈಗ ಲೋಕಸಭಾ ಚುನಾವಣೆ ಕೂಡ ಇನ್ನೇನು ಇನ್ನು ಒಂದು ವರ್ಷದಲ್ಲೇ ಬರುತ್ತೆ ಕನಿಷ್ಠ ಅಂದ್ರೆ 20 ಸ್ಥಾನ ಗೆಲ್ಲಬೇಕು ಸೊ ಇದಕ್ಕೆ ಕಾರ್ಯಪ್ರವೃತ್ತರಾಗಿ ಅಂತೇಳಿ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ ಯಾರೆಲ್ಲ ಸಚಿವರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಕಿವಿಮಾತಿನ ಜೊತೆ ಒಂದು ಟಿಪ್ಸ್ನ ಜೊತೆಗೆ ಒಂದು ಟಾರ್ಗೆಟ್ ಸಹ ಫಿಕ್ಸ್ ಮಾಡಿದ್ದಾರೆ ತಮ್ಮ ಕ್ಷೇತ್ರದ ಅಂದ್ರೆ ತಾವು ಪ್ರತಿನಿಧಿಸುವ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಬರಬೇಕು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋಂತದ್ದು ಟಾರ್ಗೆಟ್ ಫಿಕ್ಸ್ ಮಾಡಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.